ನಮಸ್ಕಾರ ಸ್ನೇಹಿತರೆ, ನಾನು ಶ್ರೀಹರ್ಷ, ಕ್ರೇಜಿ ಮನಿ ವಿತ್ ಶ್ರೀಯಾನ ಕನ್ನಡ ಚಾನಲಿಂದ. ಇವತ್ತು 3ನೇ ಸೆಪ್ಟೆಂಬರು. ಇವತ್ತು ಮಾರ್ಕೆಟ್ ಶುರುವಾಗೋಕ್ಕಿಂತ ಮುಂಚೆ ಮಾರ್ಕೆಟ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಇವತ್ತು ಓವರಾಲ್ ಮಾರ್ಕೆಟ್ ಸೆಂಟಿಮೆಂಟು ಪಾಸಿಟಿವಿಂದ ಸ್ಟಾರ್ಟ್ ಆಗುತ್ತೆ, ಯಾಕಂದರೆ ನಿನ್ನೆ USA ಮಾರ್ಕೆಟ್ ಆಲ್ಮೋಸ್ಟ್ 1.5% ಮೇಲೆ ಆ್ಯಕ್ಚುಲಿ ಕ್ಲೋಸ್ ಆಗಿದೆ. ಡೌ ಜೋನ್ಸ್ ಇರಲಿ, S&P, ನ್ಯಾಸ್ಡ್ಯಾಕ್, ಪ್ರತಿಯೊಂದು ತುಂಬ ಪಾಸಿಟಿವಾಗಿ ಕ್ಲೋಸ್ ಆಗಿದೆ. ಡೌ ಜೋನ್ಸ್ ಆಲ್ಮೋಸ್ಟ್ ಆಲ್ ಟೈಮ್ ಹೈ ಹತ್ತಿರ ಬರ್ತಾ ಇದೆ. ರಸಲ್ 2000 ಆಲ್ ಯಾವುದು ಸ್ಮಾಲ್ ಕ್ಯಾಪ್ ಕಂಪ್ನೀಸ್ ಇದೆ ಅದು ಕೂಡ ಆ್ಯಕ್ಚುಲಿ ಆಲ್ ಟೈಮ್ ಹೈ ಹತ್ತಿರ ಬರ್ತಾ ಇದೆ. ಓವರಾಲ್ ಆ್ಯಕ್ಚುಲಿ USA ಎಲ್ಲ ಇಂಡೆಕ್ಸ್ಗಳು ಆ್ಯಕ್ಚುಲಿ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ಸೊ ಮಾರ್ಕೆಟ್ ಸೆಂಟಿಮೆಂಟ್ ತುಂಬಾ ಪಾಸಿಟಿವ್ ಇದೆ. ಅದೇ ನೀವು ನೋಡೋದಾದರೆ ನಮ್ಮ ಯುರೋಪಿಯನ್ ಮಾರ್ಕೆಟ್ಸು ಆಲ್ಮೋಸ್ಟ್ 2% ಮೇಲೆ ಕ್ಲೋಸ್ ಆಗಿದೆ. ಅವರು ಆ್ಯಕ್ಚುಲಿ ಒಂದು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಇದೆ, ಆ ಇಂಪಾರ್ಟೆಂಟ್ ರೆಸಿಸ್ಟೆನ್ಸಿನ ಮೇಲೆ ಆ್ಯಕ್ಚುಲಿ ಕ್ಲೋಸ್ ಆಗೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಈ ಈ ಲೆವೆಲ್ ಆ್ಯಕ್ಚುಲಿ ಒಂದು ಗ್ಯಾಪ್ ಇದೆ, ಆ ಗ್ಯಾಪನ್ನು ಆ್ಯಕ್ಚುಲಿ ಫಿಲ್ ಮಾಡೋ ಈಗ ಸಂಭಾವನೆ ನಡೀತಾ ಇದೆ. ಈ ಗ್ಯಾಪನ್ನು ಫಿಲ್ ಮಾಡೋಕ್ಕೆ ಶುರು ಮಾಡಿದ್ರೆ ಮತ್ತೆ ಇದು ಇನ್ನೂ ಪಾಸಿಟಿವ್ ಸೆಂಟಿಮೆಂಟ್ ಆಗುತ್ತೆ. ಇದು ಆಲ್ಮೋಸ್ಟ್ ಆಲ್ ಟೈಮ್ ಹೈ ಹತ್ತತ್ರ ಹೋಗ್ತಾ ಇದೆ. ಇವಾಗ ನಾವು ಈ ಲೆವೆಲಿಗೆ ರೀಚ್ ಆಗಬೇಕು ಅಂದರೆ ನೆಕ್ಸ್ಟ್ ಲಾಸ್ಟ್ ನಮಗಿರುವಂತಹ ರೆಸಿಸ್ಟೆನ್ಸು 12,000 ರೇಂಜಲ್ಲಿದೆ. 12,000 ರೇಂಜ್ ಆದಮೇಲೆ ಆ್ಯಕ್ಚುಲಿ ಈ ರೆಸಿಸ್ಟೆನ್ಸ್ ಬರುತ್ತೆ ನಮಗೆ. ಸೊ ಓವರಾಲ್ ನಮ್ಮ ಮಾರ್ಕೆಟ್ ಸೆಂಟಿಮೆಂಟ್ಸ್ ಕೂಡ ಪಾಸಿಟಿವ್ ಇದೆ. ನಾನು ನಿಮಗೆ ನಿನ್ನೆ ರಾತ್ರಿ ನಾನು ಮಾಡಿದ್ದಂತಹ ಲೈವ್ ಪ್ರೋಗ್ರಾಮ್ ನೀವು ನೋಡಿಲ್ಲ ಅಂದರೆ ವೀಡಿಯೋ ಇಲ್ಲ, ಯೂಟ್ಯೂಬಲ್ಲಿದೆ, ನೋಡಿ. ನಾನು ನಿನ್ನೆ ರಾತ್ರಿ ಕೂಡ ಇದ್ರ ಬಗ್ಗೆ ಹೇಳಿದ್ದೆ. ಮಂಡೆ ಯಾವ 500 ಪಾಯಿಂಟಿನ ಕರೆಕ್ಷನ್ ಆಯಿತು ಅಲ್ಲಿ ಓವರ್ ಸೋಲ್ಡಿಂದ ಸಾರಿ ಓವರ್ ಬಾಟಿಂದ ಓವರ್ ಸೋಲ್ಡ್ ನಿಯರ್ ಬೈ ರೇಂಜಿಗೆ ಬಂದಿದೆ. ಇಲ್ಲಿಂದ ಮಾರ್ಕೆಟ್ ಸಪೋರ್ಟ್ ತಗೊಂಡು ಇಲ್ಲಿಂದ ಮೇಲ್ ಬರೋ ಎಲ್ಲ ಸಂಭಾವನೆಯೂ ಇದೆ. ನೀವು ಓವರಾಲ್ ಮಾರ್ಕೆಟ್ ಸೆಂಟಿಮೆಂಟ್ ತುಂಬ ಪಾಸಿಟಿವ್ ಇರೋದ್ರಿಂದ ಪ್ರತಿಯೊಂದು ಲೋವರ್ ಲೆವೆಲಲ್ಲೂ ಬೈಂಗ್ ನೀವು ಮಾಡಬೇಕಾಗತ್ತೆ. ಆ್ಯಂಡ್ ಇಲ್ಲಿಂದ ಮಾರ್ಕೆಟ್ ಪ್ರಾಬಬ್ಲಿ 12,000 ರೇಂಜ್ಗೆ ಹೋಗ್ಬೋದು ಇನ್ ದ ಕಮಿಂಗ್ ಡೇಸ್. ಆದ್ದರಿಂದ ಪ್ರತಿಯೊಂದು ಲೋವರ್ ಲೆವೆಲ್ಸಲ್ಲಿ ನೀವು ಖರೀದಾರಿನೇ ಮಾಡಬೇಕು. ಖರೀದಾರಿ ಮಾಡಿದ್ರೇ ನಿಮಗೆ ಪ್ರಾಫಿಟ್ ಆಗೋ ಎಲ್ಲ ಲಕ್ಷಣಗಳು ಕಾಣುತ್ತೆ. ಓವರ್ಆಲ್ ನಾನು ನಿಮಗೆ ಹೇಳೋದಿಷ್ಟೇ, ಪ್ರತಿಯೊಂದು ಲೋವರ್ ಲೆವೆಲ್ಸಲ್ಲೂ ನೀವು ಖರೀದಾರಿನೇ ಮಾಡಬೇಕು. ಗೋಲ್ಡ್ ಮತ್ತು ಸಿಲ್ವರಲ್ಲಿ ಸೆಲ್ಲಿಂಗ್ ಬರುತ್ತೆ. ಗೋಲ್ಡ್ ಮತ್ತು ಸಿಲ್ವರ್ ನೀವು ಓವರಾಲ್ ಮಾರ್ಕೆಟ್ ನೋಡಿದ್ರೆ 19,050 ರೇಂಜಲ್ಲಿದೆ, ಸಾರಿ 1,950 ರೇಂಜಲ್ಲಿದೆ. ಮತ್ತು ಸಿಲ್ವರ್ ಆಲ್ಮೋಸ್ಟ್ $27-28 ಹತ್ತತ್ರ ಇದೆ. ಇಲ್ಲಿಂದ ಆ್ಯಕ್ಚುಲಿ ಸಿಲ್ವರ್ಗೆ ಆಲ್ಮೋಸ್ಟ್ $8 ತನಕ ಕರೆಕ್ಷನ್ ಆಗೋ ಸಂಭಾವನೆ ಇದೆ. ಗೋಲ್ಡ್ ಆಲ್ಮೋಸ್ಟ್ ಅರೌಂಡ್ $200 ಆ್ಯಕ್ಚುಲಿ ಕರೆಕ್ಟ್ ಆಗೋ ಎಲ್ಲ ಸಂಭಾವನೆಯೂ ಇದೆ. ಈಗ ಸ್ಟಾಕ್ ಮಾರ್ಕೆಟ್ ಹೀಗೆ ಮೇಲೆ ಹೋಗ್ತಾ ಇದ್ದರೆ ಆ್ಯಕ್ಚುಲಿ ಸೆಲ್ಲಿಂಗ್ ಪ್ರೆಷರ್ ತುಂಬಾ ಜಾಸ್ತಿ ಬಂದೇ ಬರುತ್ತೆ. ಈ ಸೆಲ್ಲಿಂಗ್ ಪ್ರೆಷರಿಂದ ಮಾರ್ಕೆಟ್ ಆ್ಯಕ್ಚುಲಿ ಕೆಳಗೆ ಹೋಗುವ ಎಲ್ಲ ಸಂಭಾವನೆಯೂ ಇದೆ ಗೋಲ್ಡ್ ಮತ್ತು ಸಿಲ್ವರಲ್ಲಿ. ಸ್ಟಾಕ್ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಮೇಲೆ ಹೋಗ್ತಾ ಇದೆ, ಅದು ಮೇಲೆ ಹೋಗೋ ಎಲ್ಲ ಸಂಭಾವನೆಯೂ ಇದೆ. ನಾವೇನು ಮಾಡಬೇಕು ಅಂದರೆ ಲೋವರ್ ಲೆವೆಲಲ್ಲಿ ಇವತ್ತು ಮಾರ್ಕೆಟ್ ಓಪನಿಂಗ್ ಪ್ರಾಬಬ್ಲಿ ಫ್ಲ್ಯಾಟಿಶ್ ಆಗಿ ಓಪನ್ ಆಗೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಈ ಫ್ಲ್ಯಾಟ್ ಓಪನಿಂಗಲ್ಲಿ ನಾವು ಖರೀದಾರಿ ಮಾಡಬೇಕಾಗತ್ತೆ. ಆ್ಯಂಡ್ ಪ್ರತಿಯೊಂದು ನಾವು ನಿನ್ನೆ ಮೊನ್ನೆ ನೀವು ರೆಸಿಸ್ಟೆನ್ಸ್ ನೋಡೋದಾದರೆ 11,550 ರೇಂಜಲ್ಲಿ ರೆಸಿಸ್ಟೆನ್ಸ್ ಇದೆ. 11,550 ಮೇಲೆ ನಾವು ಟ್ರೇಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿಂದ ಬೈಯಿಂಗ್ ಇಂಟ್ರೆಸ್ಟ್ ಬರುತ್ತೆ. ಅಲ್ಲಿಂದ ನಾವು ಖರೀದಾರಿ ಮಾಡಿಕೊಂಡು ನಾವು ಕಂಟಿನ್ಯೂ ಮಾಡಬೇಕು ನಮ್ಮ ಜರ್ನಿನ. ಪ್ರತಿಯೊಂದು ಲೋವರ್ ಲೆವೆಲಲ್ಲೂ ನಮಗೆ ಬೈಯಿಂಗ್ ಬರುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಇಲ್ಲಿಂದ ಮಾರ್ಕೆಟ್ ಸೆಂಟಿಮೆಂಟ್ ತುಂಬಾ ಪಾಸಿಟಿವ್ ಆಗುತ್ತೆ. ಸೊ ಪ್ರತಿಯೊಂದು ಲೋವರ್ ಲೆವೆಲಲ್ಲೂ ಬೈಯಿಂಗ್ ಮಾಡಿ, ಇದೇ ನಾನು ನಿಮಗೆ ಹೇಳುವಂತಹ ಸಜೆಷನು. ಇವತ್ತು ಆಪ್ಷನ್ ಎಕ್ಸ್ಪೈರಿ ಇರೋದ್ರಿಂದ ಆಪ್ಷನ್ ಎಕ್ಸ್ಪೈರಿ ನಾನು ಸೀಕ್ರೆಟ್ಸ್ ಬಗ್ಗೆ ನಾನು ಮಾರ್ಕೆಟ್ ಓಪನ್ ಆಗೋ ಟೈಮಲ್ಲಿ ನಿಮಗೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಓವರಾಲ್ ಮಾರ್ಕೆಟ್ ಕಂಡೀಷನ್ ತುಂಬ ಪಾಸಿಟಿವ್ ಇದೆ. ಇದ್ರ ಬಗ್ಗೆ ನಿಮಗೇನಾದರೂ ಮಾಹಿತಿ ಬೇಕು ಅಂದರೆ ನೀವು
ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾವು ಟೆಲಿಗ್ರಾಮ್ ಚಾನಲ್ ಕ್ರೇಜಿ ಮನಿ ವಿತ್ ಶ್ರೀ ಕನ್ನಡ ಅಂತ ಇದೆ, ನೀವು ಅದನ್ನು ಜಾಯಿನ್ ಆಗಿಲ್ಲ ಅಂದರೆ ಈ ಕ್ರೇಜಿ ಮನಿ ವಿತ್ ಶ್ರೀ ಕನ್ನಡ ಚಾನಲನ್ನು ಜಾಯಿನ್ ಮಾಡಿ. ಅದರಲ್ಲಿ ಕನ್ನಡದಲ್ಲಿ ಏನೇನು ವಿಡಿಯೋ ಆಗುತ್ತೆ ಪ್ರತಿಯೊಂದು ಅಪ್ಡೇಟ್ಸು ಬರುತ್ತೆ ನಿಮಗೆ. ಧನ್ಯವಾದಗಳು. ನಿಮ್ಮ ದಿನ ಶುಭವಾಗಲಿ, ನಿಮ್ಮ ದಿನ ಲಾಭದಾಯಕವಾಗಲಿ ಅಂತ ಹಾರೈಸ್ತೀನಿ. ನಮಸ್ಕಾರ.